ಲಕ್ಷ್ಮಿ. ನೀನ್ ಸಾರಿ, ನೀವ ಬೈದವೇ ನನ್ ಗಾಡಿಗೆ ಯಾಕೆ ದೃಷ್ಟಿ ಬಿಟ್ಟಿರ್ತಾ ಇದ್ದೀರಾ? ಅದು ಅದು ನಿಮ್ ಕಾರ್ಗೆ ಅಲ್ಲ, ಕಾರ್ ಉಚ್ಚಿದ ಅಲ್ಲ, ರೀಚಾರ್ಜ್ ಕಾರ್ಡ್ ಉಚ್ಚಿದೆ. ನಿಮ್ ಕಾರ್ ಸ್ಕ್ರಾಚ್ ಆಗಿ ಹೋಯ್ತು. ಸ್ಕ್ರಾಚ? ಎಂತ ಕೆಲಸ ಮಾಡ್ಬಿಟ್ರಿ ಈ ಗಾಡಿ ಬೆಲೆ ಗೊತ್ತಾ? ಬೆಲೆ ಗೊತ್ತೇನ್ರಿ ನಿಮಗೆ? 50 ಲಕ್ಷ. ಅಯ್ಯೋ ದೇವ್ರಿ, 50 ಲಕ್ಷನ? ಎಷ್ಟಿದೆ ಈಗ ನಿಮ್ಮ ಹತ್ರ? ಎಷ್ಟಿದೆ? ಒಂದ್ ರೂಪಾಯಿ. ನೀವು ಮಾಡಿರೋ ಸ್ಕ್ರಾಚ್ ನ ತೆಗ್ಸಕ್ಕೆ ಮಿನಿಮಮ್ 30,000 ಬೇಕು. ಅಷ್ಟೊಂದಾಗುತ್ತಾ? ಯಾರಿ ಕಟ್ಕೊಡ್ತಾರೆ? ಇವತ್ತಿನ 30,000, ಅವತ್ತಿಂದು 5,000, ಟೋಟಲ್ 35,000 ಯಾರಿ ಕೊಡ್ತಾರೆ? ಏನಾಯ್ತು? ಹೆದರ್ಕೋ ಬಿಟ್ರ? ತಮಾಷೆ ಮಾಡ್ತಿದ್ದೆ. ಆದ್ರೂ ಗೊತ್ತಿಲ್ಲದೆ ಮಾಡ್ಬಿಟ್ಟೆ, ತಪ್ಪಾಯ್ತು, ಸಾರಿ. ಪರವಾಗಿಲ್ಲ, ಅದಕ್ಕೆ ಯಾಕೆ ಅಷ್ಟೊಂದು ಭಯ ಪಡ್ತೀರಾ? ಹೋಗ್ಲಿ ಬಿಡಿ. ಥ್ಯಾಂಕ್ ಯು. ಅದೇನದು, ರೀಚಾರ್ಜ್ ಮಾಡ್ತಾ ಇದ್ರಾ? ಎಷ್ಟು ರೂಪಾಯಿದ್ ರೀಚಾರ್ಜ್ ಮಾಡ್ತಾ ಇದ್ದೀರಾ? 10 ರೂಪಾಯಿ. 10 ರೂಪಾಯಿನ? ಅಬ್ಬಾ, ಅಷ್ಟೊಂದ? ತಿಂಗ್ಳು ಪೂರ್ತಿ ಮಾತಾಡ್ಬೋದಾ? 2 ತಿಂಗ್ಳಿಗ್ ಬರುತ್ತೆ. 10 ರೂಪಾಯಿಲಿ 2 ತಿಂಗ್ಳು ಮಾತಾಡ್ತೀರಾ? ನಾನ್ ಯಾರಿಗೂ ಫೋನ್ ಮಾಡಲ್ಲ. ಅಪ್ಪನ ಹತ್ರ ಮಾತಾಡ್ಬೇಕು ಅನ್ಸ್ದಾಗ ಅವ್ರಿಗೆ ಮಿಸ್ ಕಾಲ್ ಕೊಡ್ತೀನಿ, ಅಪ್ಪನೇ ಫೋನ್ ಮಾಡ್ತಾರೆ. ನೀವ್ ಅವತ್ ಹೇಳಿದ್ರಲ್ಲ ಫೋನ್ ಇರ್ಬೇಕು ಅಂತ, ಅದಕ್ಕೆ ಅಪ್ಪ ಈ ಫೋನ್ ಕೊಟ್ರು. ಓ ಹಾಗೆ, ಬನ್ನಿ ಕಾರಲ್ಲಿ ಕೂತ್ಕೊಳ್ಳಿ, ಇನ್ನು ನಿಮ್ಮಿಂದ ಏನೇನ್ ವಿಷಯ ತಿಳ್ಕೋಬೇಕು. ಕಾರ ನಾನ್ ಯಾಕ ಕಾರ್ ಹತ್ತಬೇಕು? ಕಂಪ್ಲೇಂಟ್ ಏನಾದ್ರೂ ಕೊಡ್ತೀರಾ? ಇಲ್ಲ ರೀ, ನಾನು ನಿಮ್ಮನೆ ಕಡೆ ಹೋಗ್ತಾ ಇದ್ದೀನಿ, ಹಾಗೆ ನಿಮ್ಮನ್ನ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ. ಬೇಡ ಡಾಕ್ಟ್ರೆ, ನಾನು ನಡ್ಕೊಂಡೇ ಹೋಗ್ತೀನಿ. ಈಗೇನ್ ನೀವು ಹತ್ಕೋತಿರೋ ಅಥವಾ 35,000 ಕೊಡ್ತಿರೋ? ಇಲ್ಲ ಇಲ್ಲ, ಹತ್ಕೋತೀನಿ. ನಿಮ್ ಡೋರ್ ಬಿದ್ದಿಲ್ಲ. ಡೋರ್ ಡೋರ್ ಲಾಕ್. ಏನು
ಅಷ್ಟೊಂದ್ ಖುಷಿಯಲ್ಲಿ ಇದ್ದೀರಿ? ಮೊದಲನೇ ಸಲ ನನ್ನ ಜೀವನದಲ್ಲಿ ಕಾರ್ ಹತ್ತಿದ್ದೀನಿ. ಫಸ್ಟ್ ಟೈಮ್? ತುಂಬಾ ಖುಷಿ ಆಗ್ತಿದೆ. ಕಾರಲ್ಲಿ ಓಡಾಡಿಸ್ತಿರೋದಕ್ಕೆ ಥ್ಯಾಂಕ್ ಯು. ಹೌದು, ನಿಮ್ ಚಿಕ್ಕಮ್ಮ ನಿಮಗೆ ತುಂಬಾ ಟಾರ್ಚರ್ ಕೊಡ್ತಾರೆ ಅಂತ ಕೇಳ್ಪಟ್ಟೆ, ನಿಜನಾ? ನಿಮ್ಗೆ ಯಾರು ಹೇಳಿದ್ರು? ಅವತ್ತು ಪೂಜಾರ ನಿಮ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಅವತ್ ನಾನು ಅಲ್ಲೇ ಇದ್ದೆ, ಕೇಳಿಸ್ಕೊಂಡೆ. ನೀವ್ ಅಲ್ಲೇನ್ ಮಾಡ್ತಿದ್ರಿ? ನಾನ್ ಡಾಕ್ಟರ್ ಅಲ್ವೇನ್ರಿ, ಅವತ್ತಲ್ಲಿ ಮೆಡಿಕಲ್ ಕ್ಯಾಂಪ್ ಇತ್ತು, ಹಾಗಾಗಿ ನಾನು ಅಲ್ಲೇ ಇದ್ದೆ. ಓ ಹೌದಾ? ಅಲ್ಲ ರೀ, ನಿಮ್ ಚಿಕ್ಕಮ್ಮ ನಿಮ್ಗೆ ಅಷ್ಟೊಂದು ಟಾರ್ಚರ್ ಕೊಟ್ರೆ ನಿಮ್ ಅಪ್ಪ ಅವ್ರಿಗೇನೋ ಅನ್ನೋದೇ ಇಲ್ವಾ? ನಿಮ್ ಅಪ್ಪನಿಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡ್ವೇನ್ರಿ? ಎರಡನೇ ಮದ್ವೆ ಆಗ್ಬೇಕೋ ಆಗ್ಬಾರ್ದು ಅನ್ನೋ ಪರಿಜ್ಞಾನ ಬೇಡ್ವಾ? ಎರಡನೇ ಮದ್ವೆ ಆದ್ರೂ ಎಂತವ್ರನ್ನ ಆಗ್ಬೇಕನ್ನೋ ಕಾಮನ್ ಸೆನ್ಸ್ ಬೇಡ್ವಾ? ಹೋಗಿ ಹೋಗಿ ಗಟ್ವಾಣಿ ಅಂತವ್ರನ್ನ ಕಟ್ಕೊಂಡು ಬಂದ್ರೆ ಮಗ್ಳಿಗ್ ಕಷ್ಟ ಆಗದೆ ಇನ್ನೇನಾಗತ್ತೆ? ನೀವು ಚೆನ್ನಾಗಿ ಓದ್ತಾ ಇದ್ರಂತೆ, ಇಂಟೆಲಿಜೆಂಟ್ ಕೂಡ ಅಂತೆ. ನೀವು ಸ್ಟಡೀಸ್ ಕಂಟಿನ್ಯೂ ಮಾಡಿದ್ರೆ ಇವತ್ತೊಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಾ ಇದ್ರಿ. ಏನೇ ಹೇಳ್ರಿ, ಇವತ್ತು ನಿಮ್ಮ ಈ ಪರಿಸ್ಥಿತಿಗೆ ನಿಮ್ಮ ಅಪ್ಪನೇ ಕಾರಣ. ಸ್ಟಾಪ್, ನಿಲ್ಸಿ ನೋಡಿ, ನೀವ್ ನನಗೇನ್ ಬೇಕಾದ್ರೂ ಅನ್ನಿ, ನಾನ್ ಸಹಿಸ್ಕೋತೀನಿ. ಆದ್ರೆ ನಮ್ಮಪ್ಪನ ಬಗ್ಗೆ ಒಂದ್ ಮಾತಾಡಿದ್ರು ನಾನ್ ಸಹಿಸ್ಕೊಳ್ಳಲ್ಲ. ನಮ್ಮಪ್ಪ ದೇವ್ರು. ಇದು ಬೇರೆ. ದೇವ್ರ? ಆ ದೇವ್ರೆ ನಿಮ್ಮನ್ನ ಹೀಗಿಟ್ಟಿದಾರ? ಎಲ್ ಸಿಗ್ತಾರ ನಿಮ್ ದೇವ್ರು? ನಾನು ನಿಮ್ ಅಪ್ಪನ ಹತ್ರ ಮಾತಾಡ್ಬೇಕು. ಏನು ಬೇಕಾಗಿಲ್ಲ, ನಮ್ಮಪ್ಪ ನನ್ನನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ. ಏನ್ ನೋಡ್ಕೋತಾ ಇದಾರೆ? ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಸಾರಿ. ಏನೇ ಆಯ್ಶು, ಯಾವಾಗ ನೋಡಿದ್ರು ಮನೇಲೆ ಇರ್ತೀಯ. ಅಳಿ ಅಂದ್ರೆ ಫೋನ್ ಮಾಡಿ ಸಿನಿಮಾ ಶಾಪಿಂಗ್ ಅಂತ ಹೋಗೋದು ತಾನೆ, ನೀನೊಬ್ಳು. ಏನ್ ಮಾಡೋದು ಮಾಮ್, ನಾನು ಕರಿತಾನೆ ಇರ್ತೀನಿ, ಯಾವಾಗ ನೋಡಿದ್ರು ಬಿಜಿ, ಬರೋದೇ ಇಲ್ಲ ಅಂತ ಹೇಳ್ತಾರೆ. ಹೌದು ಹೌದು, ಅವ್ರ ಬಿಸ್ನೆಸ್ ಅಂತದಲ್ವಾ, ಪಾಪ ಪುರ್ಸೋ ತಲೆ ಸಿಗುತ್ತೆ ಅವ್ರಿಗೆ. ಬಿಸ್ನೆಸ್ ಏನ್ ಬಂತು, ಹಾಸ್ಪಿಟಲ್ ಅಲ್ವಾ? ಅರೆ, ದೊಡ್ಡ ಯಂತ್ರ ಕಾರ್ ಅಲ್ವಾ? ಇವತ್ ನಾನು ಯಾವ ಕಡೆ ಇದ್ನು, ನಾನ್ ನೋಡ್ಬೇಕಂತಿದ್ದ ಡ್ರೀಮ್ ಬಾಯ್ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದಾನೆ. ಲಕ್ಕಿಡಿ ಅಯ್ಯೋ ಮೂದೇವಿ, ನೀನ್ ಯಾಕೆ ಇವ್ರ ಕಾರಲ್ಲಿ ಬಂದೆ? ಭಗವಂತ ಭಗವಂತ, ಈ ಮನೆ ಹಾಳಿ ಏನಾದ್ರೂ ನನ್ನ ಸೌತಿ ಮಗಳು ಅಂತ ಹೇಳ್ಬಿಟ್ಲಾ? ಐಶ್ವರ್ಯನ ಅಕ್ಕ ಅಂತ ಹೇಳ್ಬಿಟ್ಲಾ? ಏನ್ ಹಾಗೆ ನೋಡ್ತಾ ಇದ್ದೀರಾ? ಅದು ಏನಿಲ್ಲ, ಇವಳು ನಿಮ್ ಕಾರಲ್ಲಿ ಬರ್ತಾ ದಾರಿಲಿ ಸಿಕ್ಕಿದ್ರು, ಹಾಗೆ ಕರ್ಕೊಂಡು ಬಂದೆ. ಇವ್ರ ತಂದೆ ಎಲ್ಲಿ ಸಿಗ್ತಾರೆ? ನಾನು ಅವ್ರ ಹತ್ರ ಮಾತಾಡ್ಬೇಕು. ತಂದೆನಾ? ಇವ್ರು ಇಷ್ಟೊಂದು ಒಳ್ಳೆಯವ್ರು ಇದ್ದಾರೆ, ಜಾಣರು, ಬುದ್ಧಿವಂತರು. ಇವ್ರನ್ನ ಮನೆ ಕೆಲಸ ಅದು ಇದು ಅಂತ ಯಾಕೆ ಕಳಿಸ್ತಾರೆ? ಸ್ವಲ್ಪ ಸಪೋರ್ಟ್ ಮಾಡಿದ್ರೆ, ಇವರಲ್ಲಿರೋ ಟ್ಯಾಲೆಂಟ್ ನ ಬಳಸ್ಕೊಂಡ್ರೆ ಇವ್ರು ಯಾವ್ದಾದ್ರು ಆಫೀಸ್ ಅಲ್ಲಿ ಕೆಲಸ ಮಾಡಬಹುದು. ಅಷ್ಟೇ ಅಲ್ಲ, ಇವ್ರು ಚಿಕ್ಕಮ್ಮ ಇವ್ರಿಗೆ ತುಂಬಾ ತೊಂದರೆ ಕೊಡ್ತಾ ಇದಾರೆ ಅಂತ ಕೇಳ್ಪಟ್ಟೆ. ಅವ್ರ ಹತ್ರ ಮಾತಾಡ್ಬೇಕು. ಯಾರು ಹೇಳಿದ್ದು? ಇವ್ರ ಬಗ್ಗೆ ಗೊತ್ತಿರೋರೆಲ್ಲ ಹಾಗೆ ಮಾತಾಡ್ಕೋತಾ ಇದಾರೆ. ಇವ್ರ ತಂದೆಗಾದ್ರೂ ಬುದ್ಧಿ ಬೇಡ್ವಾ? ತನ್ನ ಹೆಂಡತಿನ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಆಗಲ್ವಾ? ಅದಕ್ಕೆ ನಾನು ಅವ್ರ ಹತ್ರ ಮಾತಾಡ್ಬೇಕು. ಹ್ಮ್
ಇವ್ರ ತಂದೆ ಬಗ್ಗೆ ಕೇಳಿದ್ರೆ ಇವ್ರು ಏನು ಹೇಳ್ತಾ ಇಲ್ಲ. ಅವ್ರು ಮಾತಾಡೋದು ತಪ್ಪು ಅಂತ ಹೇಳಿದ್ರೆ ಇಲ್ಲ ಅವರೇ ಸರಿ ಅಂತ ವಾದಿಸ್ತಾರೆ. ತನ್ನ ತಂದೆನೆ ದೇವ್ರು ಅನ್ನೋ ತರ ಮಾತಾಡ್ತಾರೆ. ಅದಕ್ಕೆ ಆ ದೇವ್ರು ಎಲ್ಲಿ ಸಿಗ್ತಾರೆ ಅಂತ ನಿಮ್ಮನ್ನೇ ಕೇಳೋಣ ಅಂತ ನಾನೇ ಬಂದೆ. ಅಯ್ಯೋ ಅಳಿಯಂದ್ರೆ, ಇದಕ್ ನೀವ್ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ? ಅವ್ರ ಅಪ್ಪನ ಹತ್ರ ನಾನ್ ಮಾತಾಡ್ತೀನಿ. ಇಲ್ಲ, ನಾನೇ ಮಾತಾಡ್ಬೇಕು. ಅಯ್ಯೋ, ನಿಮ್ಗಿಂತ ಹತ್ತು ಪಟ್ಟು ಹೆಚ್ಚು ಬುದ್ಧಿ. ನಾನ್ ಹೇಳ್ತೀನಿ, ನನ್ಗೆ ಐಶ್ವರ್ಯ ಬೇರೆ ಅಲ್ಲ, ಅವಳು ಬೇರೆ ಅಲ್ಲ, ನಾನು ಅವಳ ಕೆಲ್ಸದವಳ ತರ ನೋಡ್ಕೊಂಡೇ ಇಲ್ಲ. ಏನಮ್ಮ ಅಲ್ಲ, ನೀವ್ ಕೆಲಸದವ್ರನ್ನೆಲ್ಲ ಕಾರಲ್ಲಿ ಮೆರೆಸ್ತಾ ಇದ್ದೀರಾ? ಯಾಕೆ ಯಾಕೆ? ಕೆಲ್ಸದವರು ಮನುಷ್ಯರಲ್ವಾ? ನೀವು ಲಕ್ಷ್ಮಿ ಅವ್ರನ್ನ ಯಾವತ್ತು ಕಾರಲ್ಲಿ ಕರ್ಕೊಂಡೇ ಹೋಗ್ಲಿಲ್ವಾ? ಅಯ್ಯೋ, ಅದ್ಯಾಕೆ ಕೇಳ್ತೀರಿ? ಐಶು ಲಕ್ಷ್ಮಿನ ಅಕ್ಕನ ತರ ನೋಡ್ಕೊಳ್ತಾಳೆ. ಅವಳ ಮಾರ್ಕೆಟಿಗೆ ಹೋಗ್ತೀನಿ ಅಂದ್ರು ಬಿಡಲ್ಲ, ಕಾರಲ್ಲೇ ಕರ್ಕೊಂಡು ಹೋಗ್ತಾಳೆ. ಮಾಮ್, ಮನೆಗೆ ಬಂದಿರೋ ಗೆಸ್ಟ್ನ ಹೊರಗಡೆ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ. ಅಯ್ಯೋ ಹೌದಲ್ವಾ? ಅಯ್ಯೋ ಬನ್ನಿ 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 ಬನ್ನಿ. ನನಗ್ ಸ್ವಲ್ಪ ಕುಡಿಯೋದಕ್ಕೆ ನೀರ್ ತಂದು ಕೊಡ್ತೀರಾ? ಲಕ್ಷ್ಮಿ, ನೀರ್ ತಗೊಂಡ್ ಬಾಮ್ಮ. ಆಮಾ ತಂದೆ. ಥ್ಯಾಂಕ್ಸ್. ಒಳಗಡೆ ಹೋಗಿ ಕೆಲಸ ನೋಡ್ಕೊಮ್ಮ. ಸರಿ, ನಾನು ಬರ್ತೀನಿ. ಅಯ್ಯಯ್ಯೋ, ಮನೆಗೆ ಬಂದು ಹಾಗೆ ಹೋಗ್ತಾ ಇದ್ದೀರಲ್ಲ, ಒಂದು ಲೋಟ ಕಾಫಿ ಆದರೂ ಕುಡ್ಕೊಂಡು ಹೋಗಿ. ಲಕ್ಷ್ಮಿ, ಮಾಮ್ ಅವಳಿಗೆ ಯಾಕೆ ಹೇಳ್ತೀಯಾ? ಸ್ಪೆಷಲ್ ಗೆಸ್ಟ್ಗೆ ಸ್ಪೆಷಲ್ ಕಾಫಿ ನಾನೇ ಮಾಡ್ಕೊಂಡು ಬರ್ತೀನಿ. ಹೌದು ಹೌದು, ನೀನೇ ಮಾಡಬೇಕು, ಎಷ್ಟೇ ಆದರೆ ನಿಮ್ಮ ಭಾವ ಅಲ್ವಾ. ಅಳಿ ಅಂದ್ರೆ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಹೇಗೆ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಂಕೋಚ ಪಡ್ಕೋಬೇಡಿ, ಅದೇನು ಅಂತ ಹೇಳಿ. ಅದು ಎಂಗೇಜ್ಮೆಂಟ್ಗೆ ನಮ್ಮ ಕಡೆಯವ್ರನ್ನ ಕರಿಬೋದಾ? ಧಾರಾಳವಾಗಿ ಕರೆಸಿ. ಸ್ವಲ್ಪ ಜಾಸ್ತಿ ಇದ್ದಾರೆ. ನೋ ಪ್ರಾಬ್ಲಮ್, ಕರೆಸಿ. ಅಯ್ಯಯ್ಯೋ, ಎಂಥ ದೊಡ್ಡ ಮನಸ್ಸು ನಿಮ್ಮದು. ನಿಮ್ಮ ಮನೆ ಸಂಬಂಧ ಸಿಕ್ಕಿರೋದು ನಮ್ಮ ಭಾಗ್ಯ, ಪೂರ್ವ ಜನ್ಮದ ಪುಣ್ಯ. ಆದರೆ ಒಂದು ವಿಷಯ, ಎಂಗೇಜ್ಮೆಂಟಲ್ಲಿ ಯಾವುದೇ ಪ್ರಾಬ್ಲಮ್ ಆಗಬಾರ್ದು. ಎಂಗೇಜ್ಮೆಂಟ್ ನೀಟಾಗಿ ನಡಿಬೇಕು. ನನ್ನ ತಮ್ಮನ ಕನಸು ನನಸಾಗಬೇಕು. ಅಯ್ಯೋ ಖಂಡಿತ ಆಗುತ್ತೆ, ನಿಮ್ಮ ಜೊತೆ ನಾನು ಇರ್ತೀನಲ್ಲ. ಓಹೋ, ನಮ್ಮ ಅಮ್ಮನ್ನು ನಿನ್ನ ಜೊತೆಗೆ ಸೇರಿಸ್ಕೋಬಿಟ್ಟಿಯಾ? ನನಗೆ ಫಿಟ್ಟಿಂಗ್ ಇರ್ತಾ ಇದೆಯಾ? ಮಾಡ್ತೀನಿರು ನಿಂಗೀಗ. ಮೈ ಡಿಯರ್ ಧ್ರುವನ್ಸ್, ನಾನು ನಿಮ್ಮನ್ನು ಲವ್ ಮಾಡ್ತಾ ಇರೋದು. ನಮ್ಮನೆಯಲ್ಲಿ ಇವತ್ತು ಎಲ್ರಿಗೂ ಗೊತ್ತಾಗುತ್ತೆ.
ಸ್ಪೆಷಲ್ ಕಾಫಿ ನಿಮಗೋಸ್ಕರ, ಸ್ಪೆಷಲ್ ಕಪ್ಪ. ಇದ್ಯಾವುದೇ ಕಪ್ಪು ಹೊಸದಾಗಿದೆ? ಹಾಂ ಮಾಮ್, ಸ್ಪೆಷಲ್ ಕಪ್ಪು ಸ್ಪೆಷಲ್ ಗೆಸ್ಟ್ಗೋಸ್ಕರ, ತುಂಬ ಪ್ರೀತಿಯಿಂದ ತಂದಿರೋದು. ನಮ್ಮ ಆಯುಷುಗೆ ತಮ್ಮ ಮನೆಯವರು ಅಂತ ಗೊತ್ತಾದ ತಕ್ಷಣ ಎಲ್ಲರೂ ಪ್ರೀತಿಸೋದಕ್ಕೆ ಶುರು ಮಾಡಿಬಿಡ್ತಾಳೆ. ಹಾಂ ಮಾಮ್, ತುಂಬ ತುಂಬಾ ಪ್ರೀತಿಸ್ತೀನಿ. ಅಷ್ಟೊಂದು ಯಾಕೆ ಅರ್ಜೆಂಟಲ್ಲಿ ಕುಡಿತಾ ಇದ್ದೀರ? ಫೀಲ್ ಮಾಡ್ಕೊಂಡು ಕುಡೀರಿ, ತುಂಬ ಸ್ವೀಟ್ ಆಗಿರುತ್ತೆ. ಕುಡಿಪ್ಪ ಕುಡಿ. ಐ ಆಮ್ ಸಾರಿ, ಕೈ ಜಾರಿ ಕಪ್ ಬಿದ್ದೋಯ್ತು. ಅಯ್ಯೋ ಪರವಾಗಿಲ್ಲ ಆಳಿ, ಅಂದ್ರೆ ಒಡೆದೋಗಿರೋದು ಗ್ಲಾಸ್ ಅಲ್ವಾ? ಹೌದು ಗ್ಲಾಸೇ. ಪಾಪ ಐಶ್ವರ್ಯ ಅವರು ತುಂಬ ಇಷ್ಟಪಟ್ಟಿದ್ರು, ಅವ್ರ ಹಾರ್ಟು ಹೊಡೆದು ಚೂರ್ ಚೂರ್ ಆಯ್ತೇನೋ. ಅಯ್ಯೋ ಪರವಾಗಿಲ್ಲ ಬಿಡಿ. ಹಾ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ. ಇದು ಆಹಾ, ಒಳ್ಳೇದಕ್ಕೆ 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 ಹೊಡೆದೋಯ್ತು ಬಿಡಿ. ಬಿಟ್ಟೆ ಬಿಟ್ಟೆ. ಲಕ್ಷ್ಮಿ, ಇದನ್ನೆಲ್ಲ ಗುಡಿಸಿ ಹೊರಗೆ ಹಾಕು. ಹಾ, ಹೊರಗಡೆ ಹಾಕಿ. ಸರಿ, ನಾನು ನಿನ್ನ ಹೊರಡ್ತೀನಿ. ಲಕ್ಷ್ಮಿ ಅವರೇ, ಬಾಯ್ ಲಕ್ಷ್ಮಿ ಅವರೇ. ಧ್ರುವ್ ಧ್ರುವ್, ನಾನು ಎಷ್ಟೊಂದು ಇಷ್ಟಪಟ್ಟು ಆ ಕಾಫಿ ಮತ್ತೆ ತಂದಿದ್ದೆ, ಅದನ್ನ ಒಡೆದಾಕ್ಬಿಟ್ರಲ್ಲ, ನಿಮ್ಗೇನು ಅನ್ನಿಸ್ತಾ ಇಲ್ವಾ? ಒಡೆದು ಚೂರ್ ಚೂರ್ ಆಯ್ತು ತಾನೆ. ನಿನ್ ಕನ್ಸು ಹಾಗೆ ಒಡೆದು ಚೂರ್ ಚೂರ್ ಆಗುತ್ತೆ. ನನ್ ಮೇಲೆ ಯಾವ ಆಸೆನೂ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡ. ಕಪ್ ಹೊಡೆದಾಕಿರೋ ಮಾತ್ರಕ್ಕೆ ನನ್ನ ಎದೆಲ್ಲಿರೋ ನಿನ್ ಚಿತ್ರನ ಯಾವತ್ತೂ ಒಡೆದಾಕಕ್ಕಾಗಲ್ಲ. ಕೊನೆವರೆಗೂ ನನ್ನ ಹಾಟಲ್ಲಿ ನೀನೇ ಇರ್ತೀಯ. ಆದಷ್ಟು ಬೇಗ ನನ್ನನ್ನು ಅಲ್ಲಿಂದ ಹೊರಗಡೆ ಹಾಕು, ಇಲ್ಲ ಅಂದ್ರೆ ನೀನ್ ಯೋಚನೆ ಮಾಡೋದಕ್ಕಾಗಲ್ಲ, ಅಷ್ಟು ನಿನ್ ಜೀವನ ಹಾಳಾಗೋಗುತ್ತೆ. ನಾನು ಸೌಂದರ್ಯ ಅವ್ರ ಸೊಸೆ ಆಗ್ತಾ ಇದ್ದೀನಿ, ನನ್ನ ಜೀವನ ಹಾಳಾಗೋಗುತ್ತ? ನೀನು ಇಂಥವಳು ಅಂತ ಅಮ್ಮನಿಗೆ ಗೊತ್ತಾದರೆ ಮದುವೆ ಕ್ಯಾನ್ಸಲ್ ಮಾಡ್ತಾರೆ. ಓಹೋ, ನನ್ನನ್ನು ಮೆಚ್ಚಿ ಇಷ್ಟಪಟ್ಟು ಪ್ರೀತಿ ಮಾಡೋ ನನ್ನತ್ತೆ ನಿನ್ನ ಮಾತು ಕೇಳ್ಬಿಡ್ತಾರಾ? ಪ್ರಪಂಚದಲ್ಲಿ ಅಮ್ಮ ಯಾರ ಮಾತು ಕೇಳ್ತಾರಿಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಾನು ಒಂದು ಮಾತು ಹೇಳಿದ್ರೆ ಅವ್ರು ಒಂದು ಸೆಕೆಂಡ್ ಹಿಂದೆ ಮುಂದೆ ನೋಡಲ್ಲ. ಆ ದಿನ ಕನ್ವಿನ್ಸ್ ಮಾಡಿ ಆದಿ ಜೊತೆ ನಿನ್ನ ಮದುವೆನ ಕ್ಯಾನ್ಸಲ್ ಮಾಡ್ತಾರೆ. ನನಗೆ ಬೇಕಾಗಿರೋದು ಅದೇ ಅಲ್ವಾ, ನನ್ನ ಲೈನ್ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆಗೋದು ನಿನ್ನ ಲೈನ್ ಅಲ್ಲ, ನನ್ನ ಲೈಫ್. ನಿನ್ನದು ಅಂತ ಏನಿದೆ, ಈ ಬ್ಯೂಟಿ ಅಷ್ಟೇ. ಬ್ಯೂಟಿನ ಇಟ್ಕೊಂಡು ಯಾರು ಬದುಕೋದಕ್ಕಾಗಲ್ಲ. ನೀನು ಬದುಕ್ತಾ ಇರೋ ಈ ಮನೆ, ಕಾರು, ಬ್ಯಾಂಕ್ ಬ್ಯಾಲೆನ್ಸ್, ಅಂತಸ್ತು, ಇದೆಲ್ಲ ನಮ್ಮಮ್ಮ ಕೊಟ್ಟಿರೋ ಭಿಕ್ಷೆ. ನಿನ್ನ ಅಸಲಿ ಮುಖ ಏನು ಅಂತ ಅಮ್ಮನಿಗೆ ಹೇಳಿದ್ರೆ ವಿದಿನ್ ಅ ಸೆಕೆಂಡ್, ವಿದಿನ್ ಅ ಸೆಕೆಂಡ್ ನಿಂದು ಅಂತ ಇರೋದನ್ನೆಲ್ಲ ಕಿತ್ಕೊಂಡು ನಿನ್ನನ್ನು ಬೀದಿ ನಿಲ್ಲಿಸ್ತಾರೆ. ಯಾವ ಮಿಸ್ ಬ್ಯಾಂಗ್ಳೂರ್ ಅನ್ನೋ ಕಿರೀಟನ ತಲೆ ಮೇಲೆ ಹೊತ್ಕೊಂಡು ಮಹಾರಾಣಿ ತರ ಮೆರಿತಾ ಇದೆಯೋ ಆ ಮಿಸ್ ಬ್ಯಾಂಗ್ಳೂರ್ ಅಸ್ಲಿ ಮುಖ ಏನಂತ ಜಗತ್ತಿಗೆ ಪರಿಚಯ ಮಾಡಿಕೊಡ್ತಾರೆ. ನಿನ್ ಕಾಲಿಟ್ಟಲ್ಲೆಲ್ಲ ಸೋಲು, ಮುಟ್ಟಿದ್ದೆಲ್ಲ ಮಣ್ಣು,
ನೋಡಿದ್ದೆಲ್ಲ ಕಲ್ಲಾಗೋ ಹಾಗೆ ಮಾಡ್ತಾರೆ. ಅಮ್ಮನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಪ್ರೀತಿ ಮಾಡಿದ್ರೆ ಕಣ್ರೆಪ್ಪೆ ಥರ ನೋಡ್ಕೋತಾರೆ, ಚುಚ್ಚೋದಕ್ಕೆ ಬಂದರೆ ಸುಟ್ಟು ಭಸ್ಮ ಮಾಡಾಕ್ತಾರೆ. ನಾಚಿಕೆ ಆಗಲ್ವ ನಿನಗೆ? ಆದಿ ನಿನ್ನನ್ನು ಅಷ್ಟೊಂದು ಪ್ರೀತಿಸ್ತಾನೆ, ಅವನ್ನ ಮದುವೆ ಮಾಡಿಕೊಂಡು ಸುಖವಾಗಿರೋದು ಬಿಟ್ಟು ಮದುವೆ ಆಗೋ ಹುಡುಗನ ಅಣ್ಣನ ಮೇಲೇ ಕಣ್ಣು ಹಾಕ್ತಾಯಿದ್ಯಾ? ಯಾರಿಗೂ ತುಂಬ ಹೆದರಿಸೋದಕ್ಕೆ ಹೋಗ್ಬೇಡ. ಹೆದರಿಕೆ ಮೇಲಿರೋ ಭಯ ಹೊರಟೋದ್ರೆ ನಿನ್ನ ಹತ್ರ ಹೆದರಿಸೋದಕ್ಕೆ ಏನೂ ಇರಲ್ಲ. ನಾನು ಸುಮ್ಮನಿದ್ದೀನಿ ಅಂದ ಮಾತ್ರಕ್ಕೆ ನಿನಗೆ ಹೆದರ್ಕೊಂಡಿದ್ದೀನಿ ಅಂತ ಅರ್ಥ ಅಲ್ಲ. ನಾನೇನಾದರೂ ನಿನ್ನ ಲೆವೆಲ್ಗೆ ಇಳಿದ್ರೆ ನೀನು ತಲೆ ಎತ್ತಿ ನಡೆದಿರೋ ಹಾಗೆ ಮಾಡ್ತೀನಿ. ಹುಷಾರು.